ಇನ್ಫಾರ್ಮೇಶನ್ ಕರೆಕ್ಟ್ ಕೊಡ್ತಾ ಇಲ್ಲ. ಯಾರು ಬರ್ತಾರೆ, ಯಾರು ಫೋನ್ ಮಾಡ್ತಾರೆ, ಈ ರೀತಿ ಬೇರೆ ವಿಚಾರಗಳನ್ನು ಹೇಳ್ತಾ ಇರ್ತವೆ. ಅದಕ್ಕೆ ನಾವೇನು ತಾವು ತಾಲೂಕು ದಂಡಾಧಿಕಾರಿಗಳು ತಾವು ಜನರಿಗೆ ಸೃಷ್ಟಿಕರ ಯಾವ ವ್ಯವಸ್ಥೆಯಲ್ಲಿ ಇವತ್ತು ಈ ಕೋವಿಡ್ ಪೇಷಂಟನ್ನು ನೋಡ್ಕೊಳ್ತೀವಿ ಅಥವಾ ಯಾವ ರೀತಿ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀವಿ, ಇದನ್ನು ಜನರಿಗೆ ನಾವು ಹೇಳಿದೆ. ಇವತ್ತೊಂದು ಜನ ಈಗ ನೀವು ಲಾಕ್ಡೌನ್ ಮಾಡೋದಕ್ಕಿಂತ ಜಾಸ್ತಿ ಇವತ್ತು ಜನ ಒಂಥರ ಭಯಭೀತರ ಆಗುವಂಥ ವಾತಾವರಣ. ಕೆಲವೊಂದು ಮನಸ್ಸಿಗೆ ಏನಾಗುತ್ತೆ, ಇದೇನು ನಮ್ಮ ಸರ್ಕಾರಿ ವ್ಯವಸ್ಥೆಗಳು ನೋಡ್ಕೊಳ್ತಾ ಇಲ್ಲ, ಅಸ್ತವ್ಯಸ್ತ ಆಗಿದೆ, ಏನೋ ಒಂಥರ ಕಾಯಿಲೆಗಳನ್ನು ಅಲ್ಲಿ ಕಪ್ಸಿದ್ದಾರೆ ಅನ್ನೋ ಭಾವನೆ ಜನರ ಭಾವನೆ. ಇದಕ್ಕೆ ಒಂಥರ ಜನರಿಗೆ ಧೈರ್ಯ ತುಂಬಿಸುವಂಥದ್ದು ಮತ್ತು ಈ ವ್ಯವಸ್ಥೆಯನ್ನು ಸರಿ ಮಾಡುವಂಥದ್ದು ಮಾಡಬೇಕಂತ ಇವತ್ತು ಲಾಕ್ಡೌನ್ ಹೆಸರು ನಿಯೋಗದಲ್ಲಿ ಅಧ್ಯಕ್ಷರ ಸ್ನೇಹಿತರಲ್ಲಿ ಬಂದಿದೆ. ಬೇರೆ ವಿಚಾರ ಇದು ಪ್ರಸ್ತಾಪ ಮಾಡ್ತಾರೆ. ಎಲ್ಲಿ ಕ್ವಾರಂಟೈನ್ ಇದ್ದಾರೆ ಅವ್ರಿಗೆ ಪಾಸಿಟಿವ್ ಬಂದಿದೆಯಾ ನೆಗೆಟಿವ್ ಬಂದಿದೆ ಅಂತ ಹೇಳುವಂಥದ್ದು ಸರ್ಕಾರದ ಕರ್ತವ್ಯವನ್ನು ತಿಳಿಸುವಂಥದ್ದು. ಈವರೆಗೆ ತಿಳಿಸಿ ಈಗ ಒಂದೊಂದು ಸೆಂಟರ್ನಲ್ಲಿ ಪಾಸಿಟಿವ್ ಇದ್ದವರು ಮಾತ್ರ ತಗೊಂಡಿದ್ದಾರೆ. ಸೀಲ್ ಡೌನ್ ಮಾಡಬೇಕು, ಒಂದೊಂದು ಕಡೆ ಒಂದೊಂದು ರೀತಿ ಇದೆ. ಈಗ ನಮ್ಮ ಉಳ್ಳೂರು ಗ್ರಾಮದಲ್ಲಿ ಸುಮಾರು 11 ಜನ ಬಂದಿದೆ. ಕೋಆರ್ಡಿನೇಷನ್ ಇಲ್ಲ, ಅದು ಯಾರು ಮಾಡಬೇಕು, ವಿಡಿಯೋ ಮಾಡೋದ ಅದು ನಮಗೆ ಗೊತ್ತಿಲ್ಲ. ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು, ಇವ್ರಿಗೆ ಫೋನ್ ಮಾಡಿದ್ರೆ ಇವ್ರು, ಒಂದು ಲಿಸ್ಟ್ ಏನಿದೆ, ಯಾರಿಗೆ ಪಾಸಿಟಿವ್ ಬಂದಿದೆ, ಒಂದು ಕನ್ಫರ್ಮ್ಡ್ ಲಿಸ್ಟನ್ನು ಪಂಚಾಯತ್ನಲ್ಲಿ ಕೂಡ ಪ್ರಕಟ ಮಾಡ್ತಾ ಇದ್ದೆ. ಪಕ್ಷ ಇದು ಬಾರಿ ಅಂದರೆ ಈ ಕ್ವಾರಂಟೈನಲ್ಲಿರುವಂಥ ಇಷ್ಟು ದಿನ ಆದ್ರೂ ಕೂಡ ನೆಗೆಟಿವ್ ಬಂದವರಿಗೆ ಖಚಿತವಾಗಿ ಒಬ್ಬರಿಗೂ ಹೇಳಿದೆ ನೆಗೆಟಿವ್ ಬಂದಿದೆ ನಿಮಗೆ ಅಂತ ಹೇಳುವಂತ ಹೇಳಿದೆ. ಅದೊಂದು ವ್ಯವಸ್ಥೆ ಆಗಬೇಕು ಕರೀಲಿಕ್ಕೆ ಬಂದವರಿಗೆ. ಏನೋ ನಿಮ್ಮ ಒನ್ ಆನ್ ಟೈಟ್ ಅನ್ನು ಗಾಡಿ ಬರ್ತದೆ, ಫೋನ್ ಮಾಡಿ ಹೈವೇ ಬನ್ನಿ ಅಂತ ಹೇಳೋದು, ದಾರಿ ಹೋಗ್ತದೆ, ದಾರಿ ಬಂದಿತ್ತು ಅಂತ ಹೇಳೋದು. ಅಥವಾ ರಿಕ್ಷಾ ಮಾಡಿ ಬನ್ನಿ, ಮಕ್ಕಳು ಇರ್ತಾರೆ, ಮಹಿಳೆಯರು ಇರ್ತಾರೆ. ಪಕ್ಷ ಅದೊಂದು ಕ್ರೂಡ್ ಮೆನ್. ಮತ್ತೆ ಆ ಗಾಡಿ ಅವ್ರ ಮನೆಗೆ ಹೋಗ್ಬೇಕಾಗ್ತದೆ, ಜನರಿಗೂ ಕೂಡ ಗೊತ್ತಾಗ್ತದೆ ಅವರಿಂದ ದೂರ ಇರುವಂಥದ್ದು. ಇವ್ರು ಗೌಪ್ಯತೆ ಮಾಡ್ತಾರೆ, ನೀವು ಒಂದು ನಮ್ಮಲ್ಲಿ ಪೇಟೆಗೆ ಬನ್ನಿ ಅಂತ, ಹೆಚ್ಚಿನವ್ರು ಪೇಟೆಗೆ ಬನ್ನಿ ಅಂತ ಹೇಳ್ತಾರೆ. ಗಾಡಿ ಹೋದ್ರೆ ಯಾವ ಮನೆಯವರಿಗೆ ಸುರು ಅಂತ ಹೇಳುವಂಥದ್ದು ಊರವ್ರ ಗಮನ ಬರ್ತದೆ, ಅವರು ಕೂಡ ಒಂದು ಪ್ರಿಕಾಷನ್ ತಗೊಳ್ಳೋಕೆ ಅನುಕೂಲ ಆಗ್ತದೆ. ಗಾಡಿ ರಸ್ತೆ ಮೇಲೆ ನಿಲ್ಸ್ಕೊಂಡು 7 ಕಿಲೋಮೀಟರ್ ದೊಡ್ಡ ಬನ್ನಿ. ಪಕ್ಷ ಅದ್ರ ಜೊತೆಯಲ್ಲಿ ಕೊರತೆ ಇರ್ಬೋದು, ಸರ್ಕಾರದ ಸಮಸ್ಯೆಗಳಿರ್ಬೋದು, ನಾವು ಸ್ವಲ್ಪ ಮಾತಾಡ್ತಾ ಇದ್ದೀವಿ. ಆದರೆ 2 ದಿನ 3 ದಿನ ಅವ್ರಿಗೆ ಪಾಸಿಟಿವ್ ಬಂದವರು ಈಗ ಬರ್ತೇನೆ ಕಡೆಗೆ ಬರ್ತೇನೆ ಅಂತೇಳಿ 2 ದಿನ ಆದರೂ ಕೂಡ ಇನ್ನೂ ಕರ್ಕೊಂಡು ಹೋಗಿದವರು ಅಲ್ಲೇ ಇದ್ದಾರೆ, ಅವ್ರವ್ರ ಮನೆಗಳಲ್ಲೇ ಇದ್ದಾರೆ. ಆಮೇಲೆ ಇನ್ನೀಗ ಮುಂದೆ ಬರುವವರು ಬರ್ತಾ ಇದ್ದಾರೆ, ಅವ್ರಿಗೇನು ವ್ಯವಸ್ಥೆ, ಅದು ಕೂಡ ಹಿಂದಿನ ರೀತಿಯಲ್ಲಿ ಆಗಬಾರ್ದು, ಭಾರಿ ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು. ಅದ್ರ ಜೊತೆಯಲ್ಲಿ ನಾವು ಪಕ್ಷಾತೀತವಾಗಿ ಸರ್ಕಾರಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ ಈ ವಿಚಾರದಲ್ಲಿ, ಕಳೆದ 3 ತಿಂಗಳು ಕೊಟ್ಟಿದ್ದೆ. ಕೋಶ ಕ್ವಾರಂಟೈನ್ ಇದೆಲ್ಲ ಮಾಡುವಾಗ ನಾವು ಕೂಡ ಸಹಕಾರ ಕೊಡಲಿಕ್ಕೆ ಸಂಘ ಸಂಸ್ಥೆಗಳು ತಯಾರಿದ್ದೇವೆ. ಆದರೆ ನಮ್ಮನ್ನು ಯಾರೂ ಕೂಡ ನಮಗೆ ಲೈನ್ಸ್ ಇರ್ಬೋದು, ರೋಟ್ರಿ ಇರ್ಬೋದು, ಅಥವಾ ಸಂಘ ಸಂಸ್ಥೆಗಳಿರ್ಬೋದು, ಸರ್ಕಾರಕ್ಕೆ ಮಿತಿ ಇರ್ಬೋದು, ನಮಗೆ ಮಿತಿ ಇಲ್ಲ. ಆದರೆ ಈವರೆಗೆ ಒಂದು ಸಂಘ ಸಂಸ್ಥೆಗಳ ಸಭೆಗಳನ್ನು ಕರೆದು ನಿಮ್ಮಿಂದ ನಿಮ್ಗಿಂತ ನಿರೀಕ್ಷೆ ಮಾಡ್ತಿದ್ದೇವೆ, ನೋವನ್ನಿ ಯಾರು ಹೇಳಿದ್ರು. ಬಹುಶಃ ಇನ್ನು ಮುಂದೆ ಬರುವವರಿಗೆ ಏನು ವ್ಯವಸ್ಥೆ, ಈಗ ಪಿ ಡಿ ಓ ಹೇಳ್ತಾರೆ ನಮ್ಗೆ ಹಾಕಿದ್ದಾರೆ ಅಂತ, ಅವ್ರಿಗೆ ಏನು ವ್ಯವಸ್ಥೆ ಅಂತ ಗೊತ್ತಿಲ್ಲ. ವ್ಯವಸ್ಥಿತ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಬೇಕು ಅಂತೇಳಿ ನಮ್ಮ ಮನವಿ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಪಕ್ಷ ನಾವು ಅದನ್ನು ಒಂದು ಸರ್ಕಾರದ ಗಮನ ಸೆಳೆಯುವ ವ್ಯವಸ್ಥೆ, ಪ್ರತಿಭಟನೆ ಇರ್ಬೋದು, ಉಪವಾಸ ಸತ್ಯಾಗ್ರಹಿರ್ಬೋದು, ಅದನ್ನು ಸರಿಯಾದ ವ್ಯವಸ್ಥೆ ಆಗದಿದ್ದರೆ ಒಂದು ವಾರದಲ್ಲಿ ನಾವು ಆ ಕ್ರಮವನ್ನು ಕೈಗೊಳ್ತೇವೆ. ಯಾರು ನೆಗೆಟಿವ್ ಇದ್ದಾನೆ ಅವನಿಗೆ ಅತಿ ಶೀಘ್ರದಲ್ಲಿ ಅವನಿಗೆ ಗೊತ್ತಾಗಬೇಕು, ಅವನಿಗೆ ಮೆಸೇಜ್ ಮಾಡುವ ಅಥವಾ ಅವ್ನು ಕಾಲ್ ಮಾಡಿ ಅವ್ನಿಗೆ ಹೇಳುವಂತೆ ಮನೆಯವ್ರು ಖಿನ್ನತೆ ಒಳಗಾಗ್ತಿದ್ದಾರೆ. ಸ್ಟಾರ್ಟಿಂಗ್ ಲಾಕ್ಡೌನ್ ಮಾಡುವಾಗ ಒಂದು ಒಳ್ಳೆ ಕೋಆರ್ಡಿನೇಷನ್ ಇದ್ದರು, ಸಾಹಸ ಕಾರ್ಯಕರ್ತರು, ಹೆಲ್ತ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಬಟ್ ಈಗ ಆ ಕೋಆರ್ಡಿನೇಷನ್ ಏನೋ ನಾವು ನೋಡ್ತಾ ಇದ್ದೀವಿ. ಈಗ ಬಟ್ ಅವರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು, ಬಟ್ ಅವ್ರದ್ದು ರಿಪೋರ್ಟ್ ಬರಲಿಲ್ಲ. ಆ ರಿಪೋರ್ಟ್ ಬರೋದಿನ ಹಾಸ್ಪಿಟ್ಲಲ್ಲಿ ಎಂಟ್ರಿ ಕೊಡೋದು ಅವರಿಗೆ ಅವರಿಗೆ ಡೆಲಿವರಿ ಮತ್ತೊಂದು ಸಮಸ್ಯೆ ಇರುತ್ತೆ. ಬಟ್ ಆವಾಗ ಅವರಿಗೆ ರಿಪೋರ್ಟ್ ಬರದೇ ಇದ್ದರೆ ಅವರಿಗೆ ಹೋಗ್ಲಿಕ್ಕೆ ಆಗಲ್ಲ. ಬಟ್ ಇದನ್ನು ಸ್ಪೆಷಲ್ ಕೇಸ್ ಆಗಿ ತಗೋಬೇಕು. ಮತ್ತು ಲೇಡೀಸ್ ಒಂದು ಕೋಳಿಗಳಲ್ಲಿ ಆ್ಯಕ್ಚುಲಿ ಇವರು ಗರ್ಭಕೋಶದ ಪ್ರಾಬ್ಲಮ್ ಆಗಿ ಬರ್ಬೇಕು. ಕೋಳಿಗಳು ಅವರಿಗೆ ಸರ್ಜರಿ ಹೋಗ್ಬೇಕು, ಬಟ್ ಈ ರಿಪೋರ್ಟ್ ಬರಲಿಲ್ಲ, ಅವ್ರಿಗೆ ಹೋಗ್ಬೇಕಾಗ್ತದೆ. ಬಟ್ ಇಂಥ ಕೇಸಸ್ಸಿಗೆ ಸ್ಪೆಷಲ್ ಆಗಿ ಆಶಾ ಕಾರ್ಯಕರ್ತರು ಬೇರೆ ಮುಖಾಂತರ ಅದನ್ನು ಕರೆಕ್ಟ್ ಮಾಡಿ
ಅಟ್ಲೀಸ್ಟ್ ಅಂಥದ್ದಲ್ಲಾದ್ರೂ ಬೇಗ ರಿಪೋರ್ಟ್ ಕೊಟ್ಟು ಅವರಿಗೆ ಹಾಸ್ಪಿಟ್ಲಿಗೆ ಹೋಗುವಂತ ವ್ಯವಸ್ಥೆ ಮಾಡಬೇಕಲ್ಲ. ಅದು ಆರೋಗ್ಯ ಇಲಾಖೆ ಬರ್ತದೆ ಯಾವುದು ಏನು ಅಂತ ಹೇಳಿ. ಆರೋಗ್ಯ ಇಲಾಖೆ ಮುಖಾಂತರ ಅವ್ರು ಎಕ್ಚುಲಿ ಅದು ಹೋಗ್ಬೇಕು. ಇವರೇ ಮಾಡ್ತಾರೆ ಯಾವ ಪಾಸಿಟಿವ್ ಅದನ್ನು ಪಿಕಪ್ ಬರ್ತಾರೆ. ಬಾಕಿದವರಿಗೆ ಅದು ಇನ್ನೂ ರೀಚ್ ಆಗ್ತಾ ಇದೆ, 100% ಆಗ್ತಾ ಇದೆ, ಅದಕ್ಕೆ ಆಗ್ತಾ ಇದೆ, 100% ಆಗ್ತಾ ಇದೆ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರಿಗೆ ಮೆಸೇಜ್ ಕೊಡುವುದರ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಮನೆಗೆ ಹೋಗಿ ಹೇಳಲಿಕ್ಕಾಗುತ್ತೆ. ಗದ್ದೆಯಲ್ಲಿ ಒಂದು ಬಂತು ಹೇಳಿದ್ರೆ ವಯಸ್ಸಾದವರಿಗೆ ಕಡ್ಡಿ ಅವರು ಬೇಗ ಟೆಸ್ಟ್ ಮಾಡಿಕೊಡ್ಬೇಕು. ಈಗ ನಿನ್ನೆ ಮೊನ್ನೆ ಒಂದು ಸುತ್ತಲೇ ಬಂದಿದೆ ಅಂದರೆ ವಯಸ್ಸಾದ 60 ವರ್ಷ 20 ವರ್ಷ 10 ವರ್ಷದ ಮಕ್ಕಳು ಮತ್ತು ಗಣ್ಯರು ಹೇಳಿ ಮತ್ತು ಸಿಕ್ ಪೀಪಲ್ ಇವರೆಲ್ಲ ಹೋಮ್ ಕ್ವಾರಂಟೈನ್ ಮಾಡಿ ನೇಮಾಗಿ ಮನೆಯಲ್ಲಿ ಬಿಡಲಿಕ್ಕೆ ಸದ್ಯ ಸಮಸ್ಯೆ ಮುಂದೆ ಬರ್ತೀವಿ. ಹೋಮ್ ಕ್ವಾರಂಟೈನ್ ಅವ್ರ ಮನೆ ನಾವು ಮನೆ ಯಾರು ಇನ್ನೂ ಹೆಂಗೆ ತರಿಸಿದ್ದಾರೆ ಅವನ್ನೆಲ್ಲ ನಾವು ಮಾಮೂಲಿಗೆ ಬರೋದು ಸಾಂತಾರ ಕ್ವಾರಂಟೈನ್ ಅದು ಈ ಸಲ ಒಟ್ಟರೆ ನಾವು ಸರ್ಕಾರದ ಆಡಳಿತ ತಾಲೂಕು ಆಡಳಿತದಿಂದ ಒಂದೊಂದು ಇದು ಮಾಡ್ತೀವಿ. ಸೊ ವರ್ಕ್ ಮಾಡಿ ಅಲ್ಲಿ ಕಳಿಸ್ತಾ ಇದ್ವಿ. ಈ ಸಲ ಏನು ಮಾಡಿದರೆ ನಿನ್ನೆಯಿಂದ ಒಂದು ಆದೇಶ ಬಂದಿದೆ, ಆಯಾ ಪಂಚಾಯಿತಿಯು ಆ ಗ್ರಾಮದ ಪಂಚಾಯಿತಿ ಆ ವ್ಯಾಪ್ತಿಯಲ್ಲಿ ಬರುವಂಥ ಜನಗಳನ್ನ ಅವರೇ ನೋಡ್ಕೊಳ್ಬೇಕು. ಅಂದರೆ ಅಲ್ಲಿ ಲೋಕಲಾಗಿ ಅವ್ರ ಜನರು ಇರ್ತಾರೆ, ಪ್ಲಸ್ ಪಂಚಾಯಿತಿಯವರು ಇರ್ತಾರೆ. ಆ ಪಂಚಾಯಿತಿ ಸಂಪರ್ಕ ವ್ಯಕ್ತಿಗಳನ್ನು ಅದೇ ಪಂಚಾಯಿತಿ ಕಳಿಸ್ಕೊಟ್ಟು ಅವ್ರನ್ನ ನೀಟಾಗಿ ನೋಡ್ಕೊಂತಾರೆ. ಅವ್ರ ಹಿನ್ನೆಲೆಯಲ್ಲಿ ಅವ್ರು 5 ಜನ ಇದ್ದರೆ 5 ಜನ, 10 ಜನ ಇದ್ದರೆ 10 ಜನ. ಆ ಸಂಬಂಧಪಟ್ಟ ಪಂಚಾಯಿತಿಯವರು ಪ್ರತಿಯೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದೊಂದು ಚಟ್ರನ್ನು ಗುರುತು ಮಾಡ್ತಾರೆ. ಪಂಚಾಯಿತಿ ಕಳಿಸ್ಕೊಡ್ತೇವೆ, ಅವರು ಆ ಚಟ್ರನಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಾರೆ. ಇದು ಒಂದು ನಂತರ ಅವರಿಗೆ ಊಟ ಮತ್ತು ತಿಂಡಿ ವ್ಯವಸ್ಥೆಗೆ ಸಂಬಂಧಪಟ್ಟ ಇಲ್ಲಿವರೆಗೂ ಮೊದಲನೇ ಹಂತದಲ್ಲಿ ನಾವು ದೇವಸ್ಥಾನಗಳ ಮುಖಾಂತರ ಕೊಟ್ಟಿದ್ದೀವಿ. ಇನ್ಮೇಲೆ ಅದು ನಾವು ಪೇಮೆಂಟ್ ಮಾಡಿ ಸರ್ಕಾರದ ಜೊತೆ ಜಿಲ್ಲಾಡಳಿತ ಪೇಮೆಂಟ್ ಮಾಡಿ ಅವರಿಗೆ ಊಟವನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಬಹುದು. ಅವ್ರು ನಮ್ಗೆ ಇಂಟಿಮೇಷನ್ ಮಾಡ್ತಾರೆ, ನಾವು ಪೊಲೀಸ್ ಇಲಾಖೆ ಕೇಳಿರೋ ನಮ್ಮ ಇಲಾಖೆ ಅಂತ ಅವ್ರನ್ನು ಅದನ್ನು ಯಾವ ಏರಿಯಾ ಅಂತೇಳಿ ಗೊತ್ತ ಮಾಡಿ ಘೋಷಣೆ ಮಾಡೋದು. ಇಲ್ಲ ನಮಗೆ ಗೊತ್ತಾಗೋದಿಲ್ಲ ಯಾವ ವ್ಯಕ್ತಿಗೆ ಪಾತ್ರ ಯಾವ ವ್ಯಕ್ತಿಗೆ ಡಿಸೈಡ್ ಮಾಡಿದ್ದಾರೆ. ರೆವೆನ್ಯೂ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಇದು ಮೂರನ್ನು ಕೋಆರ್ಡಿನೇಟ್ ಮಾಡೋದೇ ಮೀಟಿಂಗ್ ಚರ್ಚೆ ಆಗಿದೆ ಕಾಮನ್ ಆಗಿ.